ರೈತರಿಗೆ ಅಪಮಾನ ಮಾಡಿರುವಂತ ಉಡಾಫೆ ಪಾಟೀಲ್ ಅವರ ಹೇಳಿಕೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಸಾಕಷ್ಟು ಜನ ಕರೆಯನ್ನ ಮಾಡ್ತಿದ್ದಾರೆ. ನಾಗೇಶ್ ಅವರು ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ನಾಗೇಶ್ ಅವರೇ. ನಮಸ್ಕಾರ ಸರ್. ಹೇಳಿ ನಾಗೇಶ್ ಅವರೇ. ಸರ್, ಇದು ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಮತ್ತೆ ಯಾವುದೇ ಸ್ಟೇಟ್ ಅಲ್ಲಿ ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ನಮೆಂಟ್ ಯಾವಾಗ ಬರುತ್ತೆ, ಅಧಿಕಾರ ಹಿಡಿಯುತ್ತೆ, ಅವಾಗ ಯಾವಾಗಲೂ ಬರಗಾಲನೇ ಬರುತ್ತೆ. ಅದೇನೋ ಗೊತ್ತಿಲ್ಲ, ಅದು ಕಾಕತಾಳಿನೋ ಏನೋ ಗೊತ್ತಿಲ್ಲ, ಬರಗಾಲ ಬರುತ್ತೆ, ಕೆರೆ ಕಟ್ಟೆಗಳು ತುಂಬಲ್ಲ, ನದಿಗಳು ಹರಿಯಲ್ಲ, ನೀರಿಗೆ ಅಭಾವ, ಕುಡಿಯೋ ನೀರಿಗೆ ಅಭಾವ, ದನಕರುಗಳಿಗೆ ಅಭಾವ. ಹೇಳೋದು ಬೇಡ, ಬಿಕಾಸ್ ಯಾರ್ಯಾರು ಬಂದ್ರು, ಅವರು ಬಂದ್ರು, ಇವರು ಬಂದ್ರು ಅನ್ನುವಂತದ್ದಲ್ಲ ಪ್ರಶ್ನೆ, ಸಚಿವರ ಹೇಳಿಕೆಯ ಪ್ರಶ್ನೆ. ಏಕೆಂದ್ರೆ ಈಗ ಅದೋ ಇಲ್ಲಿ ಕಾಂಗ್ರೆಸ್ ಗವರ್ನಮೆಂಟ್ ಬಂದಿದೆ ಅನ್ನುವಂತದ್ದು ಕಾರಣಕ್ಕೋಸ್ಕರ ಬರಗಾಲ ಅಂತಲ್ಲ, ನಮ್ಮ ದೇಶದ ಎಷ್ಟೋ ರಾಜ್ಯಗಳಲ್ಲಿ ಇದೇ ರೀತಿಯಾಗಿದೆ ಬರಗಾಲ ಅನ್ನುವಂಥದ್ದು. ಸಚಿವರ ಹೇಳಿಕೆ ಇಂತ ಸಂದರ್ಭದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವ್ರು ನಾವು ಏನು ಮಾತಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ನಾಗೇಶ್ ಅವರೇ. ಹೌದು, ಈ ಸಚಿವರಾಗಿದ್ದರು ಜವಾಬ್ದಾರಿ ಹೊತ್ತುಕೊಂಡು ಅಧಿಕಾರಕ್ಕೆ ಬಂದ ಮೇಲೆ, ಇವರು ಅಧಿಕಾರಕ್ಕೆ ಬಂದ ಮೇಲೆ ರೈತರಿಗೆ ಆಸೆಗೋಸ್ಕರ ಇವರಿಗೆ ಬರಗಾಲ ಅವರೇ ಬೇಕು ಅಂತ, ಬರಗಾಲ ಬೇಡಿಕೆತಾ ಇದ್ದಾರೆ ಅಂತ ಹೇಳಿ ರೈತರು ಯಾರು ಬೇಡಿಲ್ಲ. ಪಾಪ ರೈತರಿಗೆ ಅನ್ನ ಬೆಳಿಬೇಕು, ಬೆಳೆ ಬೆಳಿಬೇಕು, ಅವರಿಗೆ ಒಂದು ಸರಿಯಾದ ಸೂಕ್ತವಾದ ಬೆಲೆ ಸಿಗಬೇಕು, ಅವರಿಗೂ ಎಲ್ಲಾ ಜನಗಳಿಗೂ ನಮಗೆ ಧಾನ್ಯಗಳಾಗ್ಲಿ ಯಾವ್ದು ಪ್ರತಿಯೊಂದು ಎಲ್ಲಾನು ಕೊಡ್ಬೇಕು, ಎಲ್ಲರಿಗೂ ಜನಗಳಿಗೆ ಅನ್ನೋದು ಅವ್ರ ಅಭಿಲಾಸ ಇರೋದು. ಆದ್ರೆ ಇವರು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಕೊಂಡು, ಇವರು ಎಲ್ಲರೂ ಯಾವ್ದೋ ಒಂದು ಜನಗಳಿಗೆ ಈ ತರ ಮಂಕು ಬುದ್ಧಿ ಊದ್ಕೊಂಡು ಇವ್ರು ಈ ತರ ಮಾಡ್ತಾ ಇದಾರೆ. ಇದು ಜನ, ಇದು ಬೇಜವಾಬ್ದಾರಿ. ಯಾರೇ ಇರ್ಲಿ ಈ ಅಧಿಕಾರದಲ್ಲಿ, ಯಾರಿದ್ದಾರೆ ಕಾಂಗ್ರೆಸ್ ಅಧಿಕಾರದಲ್ಲಿ, ಎಲ್ಲ ಮುಖ್ಯಮಂತ್ರಿ ಇರ್ಬೋದು, ಮಿನಿಸ್ಟರ್ಗಳು ಇರ್ಬೋದು, ಎಲ್ಲರೂ ಇದೇ ಬೇಜವಾಬ್ದಾರಿ ಹೇಳಿಕೆ. ಒಂದು ಬರಗಾಲ ಬಂದಿದೆ, ರೈತರಿಗೆ ಸರಿಯಾದ ಒಂದು ಪರಿಹಾರ ಕೊಡ್ತಾ ಇಲ್ಲ, ರೈತರುಗಳು ಗೂಳೆ ಹೋಗ್ತಾ ಇದಾರೆ, ರೈತರಿಗೆ ಸರಿಯಾದ ಸೂಕ್ತವಾದ ಬೆಲೆ ಇಲ್ಲ, ಸೂಕ್ತ ಬೆಲೆ ಕೊಡ್ಲಿಕ್ಕೆ ಬೆಳೆನೇ ಇಲ್ಲ, ಬೆಳೆನೇ ಇಲ್ಲ ಮೇಲೆ ಇನ್ ಎಲ್ಲಿಂದ ಸೂಕ್ತ ಬೆಲೆಗಳು, ಬೆಳೆನ ಬಂದ್ರು ಅದಕ್ಕೂ ಸೂಕ್ತ ಪರಿಹಾರ ಕೊಡಲ್ಲ ಇವರು, ರೈತ ಕೊಡಲ್ಲ, ಒಂದು ಯಾವ್ದು ಇಲ್ಲ, ನೀರೇ ಇಲ್ಲ, ನೀರೇ ಇಲ್ಲ. ಫಸ್ಟ್ ಆಫ್ ಆಲ್ ನೀರಿಲ್ಲ, ನೀರಿಲ್ಲ ಕುಡಿಯಕ್ ನೀರಿಲ್ಲ, ತಮಿಳ್ನಾಡಿಗೆ ನೀರ್ ಬಿಡ್ಕೊಳ್ತಾ ಇದಾರೆ ಎಲ್ಲಾನು, ಇವ್ ಬಂದಾಗೆಲ್ಲ ತಮಿಳ್ನಾಡಿ ನೀರಿಂದ ಅಭಾವ, ನೀರಿಂದ ಅಭಾವ ತಮಿಳ್ನಾಡಿಗೆ ಸಮಸ್ಯೆ. ಬೇರೆ ಗೌರ್ಮೆಂಟ್ ಇದ್ದಾಗ ಆಗಲ್ಲ, ಇವ್ರು ಇದ್ದಾಗ ಯಾಕೆ ಹಿಂಗಿಂತ ಸಮಸ್ಯೆಗಳು ಬರುತ್ತೆ ಬಿಡ್ತಾ ಇದಾರೆ ಬಿಡಿ. ಈಗ ನಾವು ವಿಚಾರ ಅನ್ನೋದ್ಕಿನ್ನ ನೋಡಿ, ಈ ಪಾಟೀಲ್ರ ಹೇಳಿಕೆ, ನೀವು ಹಾಸನ್ ಭಾಗದವ್ರು ಅಂತ ಕಾಣಿಸುತ್ತೆ, ಅಲ್ಲಿ ಆ ತೆಂಗಿನಕಾಯಿ ಎಲ್ಲ ಅದಕ್ಕೆ ರೇಟ್ ಇಲ್ಲ, ಸಬ್ಸಿಡಿ ಕೊಡಿ ಅಂತೆಲ್ಲ ಹೋರಾಟ ಮಾಡ್ತಾ ಇದಾರೆ ಆ ಭಾಗದ ಜನ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಈ ರೀತಿಯ ಉಡಾಫೆ ಹೇಳಿಕೆ ಕೊಟ್ಕೊಂಡು ಓಡಾಡ್ಕೊಂಡು ತಿರುಗಾಡೋದಷ್ಟೇ. ಹಾ, ಪಪ್ರಿಗೆ ಸೂಕ್ತ ಬೆಲೆ ಇಲ್ಲ, ಒಂದು 7,000 ಇದೆ ಕುಂಟಾಲಿಗೆ, ಒಂದು ಕಾಯಿ ರೇಟ್ ಇಲ್ಲ, ಪ್ರತಿಯೊಂದು ಗಗನಕ್ಕೋಗಿದ ರೈತುಗಳೆಲ್ಲ, ಪ್ರತಿಯೊಂದು ಗಗನಕ್ಕೋಗಿದೆ, ದಿನಸಿ ಧಾನ್ಯಗಳೆಲ್ಲ ಗಗನಕ್ಕೋಗಿದ ರೈತು, ಎಲ್ಲಾ ರೈತ್ನ ಜಾಸ್ತಿ ಮಾಡ್ಕೊಂಡು ಇವರು ಅಧಿಕಾರ ಮಾಡ್ತಾ ಇದಾರೆ ಹೊರತು, ಯಾವುದೇ ಪ್ರತಿಯೊಬ್ಬ ಜನಗಳಿಗೂ, ಆ 7 ಕೋಟಿ ಜನಕ್ಕೂ ಇವರು ಏನು ಒಂದು ಒಳ್ಳೆ ಸುಗಿಷ್ಮವಾಗಿ ಸುಖವಾಗಿ ಬದುಕಂತ ದಾರಿ ಮಾಡಿಕೊಟ್ಟಲ್ಲ ಇವರು. ಏನು ಈ ತರ ಸಮಸ್ಯೆ ಆದ್ರೆ, ಇವ್ರು ಈ ತರ ಬೇಜವಾಬ್ದಾರಿ ಹೇಳಿಕೆ ಕೊಟ್ರೆ ಮಿನಿಸ್ಟರ್ಗಳಾದರು ರೈತರು ಅವರೇ ಬಯಸ್ತಾರ, ಯಾರು ಬಯಸಲ್ಲ, ರೈತರುಗಳು ಯಾರು ಬಯಸಲ್ಲ. ಇವ್ರು ಇವ್ರ ಬೇಜವಾಬ್ದಾರಿ ಹೇಳಿಕೆ ಇದು, ಈ ತರ ಮಾಡ್ಕೊಂಡು ಅಧಿಕಾರ ಮಾಡ್ತಾರೆ ಇವ್ರು. ಇವ್ರು ಯಾಕೆ ಇವ್ರ ನೈತಿಕತೆಯಲ್ಲಿ ಅಧಿಕಾರದಲ್ಲಿ ಇಳಿಯಕ್ಕೆ, ಫಸ್ಟ್ ಇರಕ್ಕೆ, ಫಸ್ಟ್ ಇಳಿಬೇಕು ಕೆಳಗೆ. ಇವ್ರು ಹೇಳಿದ್ರೆ ಏನೋ ಒಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆ ಒಳ್ಳೆ ದಿನ ಬರುತ್ತೆ ಅಂತ ಕಾಯ್ಬೋದು. ಕ್ಷಮೆಯನ್ನಾದ್ರೂ ಕೇಳುವಂತ ಒಂದು ಸೌಜನ್ಯನಾದ್ರೂ ಇರಬೇಕಾಗಿತ್ತು. ಆ ಕೆಲಸನೂ ಕೂಡ ಮಾಡ್ತಾ ಇಲ್ಲ ಶಿವಾನಂದ್ ಪಾಟೀಲ್ ಅವರು. ಅದು ಯಾವಾಗ ಎಚ್ಚೆತ್ಕೊಳ್ತಾರೋ ನೋಡೋಣ. ಧನ್ಯವಾದ ನಾಗೇಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಪ್ರಭಾಸ್ ಅವರು ಬಳ್ಳಾರಿಯಿಂದ ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ಪ್ರಭಾಸ್ ಅವರೇ. ಸರ್ ನಮಸ್ಕಾರ. ವಿಜಯನಗರ ಜಿಲ್ಲಾ ಹೂವಿನಡಗಲಿ ಕೊಯ್ಲಾರೆಡ್ಡಿ ಸರ್ ಹಳ್ಳಿ. ಹೇಳಿ 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 ಸರ್. ನಾವು ಬರಹಗಾರ, ಕೂಲಿ ರೈತನ ಬೆವರಿನ ಹನಿಯ ಋಣದಾಗೈತಿ ದೇಶ, ವಿದ್ಯಾಬುದ್ಧಿ ಬಲ್ಲಂತಾರ ಇತ್ಯಾ ನಿಮಗೆ ಇತಿಹಾಸ ನಾನೇ ಬರ್ದಕ್ಕೆ ಅವನಾಯ್ತು. ಸರ್ ಇವತ್ತಿನ ದಿನಮಾನದಲ್ಲಿ ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ, ಅವರ ಜೀವನ ಏನು ಎದ್ನ ಅರ್ಥ ಮಾಡ್ಕ. ಇವ್ರು ಮೊದ್ಲು ಕೈ ಮುಗಿದ್ ಬಂದು ಕಾಲಿಗೆ ಬಿದ್ದು ಕೈ ಮುಗಿದು ಹೋಗ್ತಾರೆ, ಆಮೇಲೆ ಕೈ ಮುಗಿಯಕ್ ಹೋದ್ರೆ ಕುಸಿ ಕೈಯಾಗ ಹೊಡೆದ್ ಹೋಗ್ತಾರೆ. ಇಂತ ರಾಜಕಾರಣಿಗಳು ಬೇಕಾ ನಮಗೆ? ಇಂತ ರಾಜ್ಯ ವಿಧಾನಸೌಧದಲ್ಲಿ ನಿಲ್ಸ್ಕೊಂಡು ಎಂತ ನಾವು ಅಂತೀವಿ, ನಾವೇ ಸೆಲೆಕ್ಟ್ ಮಾಡಿ ಕಳಿಸ್ತೀವಿ, ಅದು ದುರಂತ. ಹೇಳಿ ಹೇಳಿ. ಇಂಥ ಒಬ್ಬ ವ್ಯಕ್ತಿಗಳು ನಮಗೆ ಬೇಕಾ? ನಾವು ಬಹಳ ಆಲೋಚನೆ ಮಾಡಬೇಕಾಗಿದೆ ಈ ಬಗ್ಗೆ. ವಿಶೇಷ ಆಲೋಚನೆ ಮಾಡಿ ನಮ್ಮ ಮುಂದಿನ ಜೀವನ ಏನು, ರೈತನ ಬದುಕು ಯಾವ ರೀತಿ ಅರ್ಥ ಮಾಡಿಕೊಳ್ಳದಂಗೆ ಮನ್ಸಿಗೆ ಬಂದಂಗೆ ತಮ್ದೇ ಒಂದು ಶೈಲಿಯಾಗಿ ಹೋಗ್ಬಿಟ್ಟೆ. ನಾನು ದೊಡ್ಡ ಇದ್ರಲ್ಲಿ ಕುತ್ಕೊಂಡಿನಿ, ಯಾವಂದೇನು ಅಂತಕ್ಕಂತ ಒಂದು ಉಡಾಫಿ ಜೀವನ ಮಾಡ್ತಾ ಇದಾರಲ್ಲ, ಇವ್ರ ಬಗ್ಗೆ ನಾಚಿಕೆ ಆಗ್ಬೇಕು ಇವರಿಗೆ. ಅದೆಲ್ಲ ಆಗಲ್ಲ ಬಿಡಿ ಸರ್. ಮಂತ್ರಿ ಪದವಿ ಸಿಕ್ಕಾದ್ಮೇಲೆ ರಾಜಕಾರಣಿಗಳಿಗೆ ಈಗ ಹೇಳ್ತಾರಲ್ವಾ, ಊರಿಗೆ ಯಾರಪ್ಪ ದೊಡ್ಡವನು ಅಂದ್ರೆ, ಅದೊಂದು ಗಾದೆ ಮಾತೆ ಇದೆಯಲ್ಲ, ಊರು ಬಿಟ್ಟವನು ಊರಿಗೆ ದೊಡ್ಡವನು ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ಇವಾಗ. ಆ ಗಾದೆ ಇವಾಗ ಪ್ರಸ್ತುತ ಒಂಥರ ಸರ್ ಹೇಳಿ, ರೆಂಟಿ ಹುರಿಯ ಮನುಷ್ಯ ತಂದಿದ್ದಂಗ, ರಾಜಕೀಯ ಮಾಡೋ ಮನುಷ್ಯ ಊರಿನ ಮುಂದೆ ಹಂಗಿದ್ದಂಗೆ ಇದೆ ಅಂತ ಹೇಳಿ ಸರ್. ನೀವೇನ್ ರೈತರ? ನೀವು ಸರ್ ರೈತ? ಹೌದ್ರ. ಏನ್ ಬೆಳಿತೀರಾ ಸರ್? ನಮ್ಮಲ್ಲಿ ಮೆಕ್ಕೆಜೋಳ.
ಅಲ್ಲ ಯಾರಾದ್ರೂ ರೈತ ಬರಗಾಲ ಬರ್ಲಿಕ್ಕೆ ಹೇಳ್ತಾರೆ, ನಾವು ಕಷ್ಟಪಟ್ಟು ದುಡ್ದು ಅಭಿವೃದ್ಧಿ ಆಗ್ಬೇಕಂತ ಆಸೆ ಇರ್ತದೆ, ನಾವು ದುಡ್ದು ಚಿಲ್ಲಿ ಇವ್ರು ನಮಗೆ ಈ ರೀತಿ ಹೇಳ್ತಾರೆ ಅಂದ್ರೆ ಇದು ನಾಚಿಕೆ ಹೇಳ್ಬೇಕು. ಅಲ್ಲ ಸರ್, 5 ಲಕ್ಷ ಸಿಗುತ್ತೆ ಅಂತ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾನಂತೆ ಲೆಕ್ಕ ಹಾಕಳಿ, ಇದನ್ನು ಈ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದೇ ಶಿವಾನಂದ್ ಪಾಟೀಲ್ ಅವರು. ಇಂಥ ರಾಜಕಾರಣಿಗಳು, ಇಂಥ ಸಚಿವರು ನಾವು ಸೆಲೆಕ್ಟ್ ಮಾಡಿರೋದು, ಇವರು ನಮ್ಮನ್ನು ಆಳ್ತಾ ಇದ್ದಾರೆ. ಓಕೆ, ಧನ್ಯವಾದ ಪ್ರಭಾಸ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.